ಹೀಗೆ ಮಲಗುವ ರೀತಿ ನೋಡಿಯೇ ಅವರ ಗುಣ ಎಂಥದ್ದು ಅಂತ ತಿಳಿಯಬಹುದು ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮೊದಲನೆಯದ್ದು ದಿಂಬನ್ನು ಹಿಡಿದು ಅಡ್ಡಲಾಗಿ ಮಲಗೋದು ಅಥವಾ ಕವಚಿ ಮಲಗೋದು ಇವರು ತುಂಬ ಸೆನ್ಸಿಟಿವ್ ಸ್ವಭಾವದವರಾಗಿರ್ತಾರೆ ಇವರಿಗೆ ಪ್ರತಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಬೇಸರವಾಗುತ್ತದೆ ಅಲ್ಲದೆ ಇವರನ್ನು ಇವರು ಒಂಟಿ ಎಂದುಕೊಳ್ಳುತ್ತಾರೆ ಇವರ ಬಗ್ಗೆ ಇವರಿಗೆ ಕೀಳರಿಮೆ ಇರುತ್ತದೆ ಇವರು ಎಲ್ಲರೊಂದಿಗೂ ಖುಷಿ ಖುಷಿಯಾಗಿರಬೇಕು ತನ್ನ ಸುತ್ತಮುತ್ತಲಿರುವವರು ತನ್ನ ಬಗ್ಗೆ ಪಾಸಿಟಿವ್ ಆಗಿಯೇ ಮಾತನಾಡಬೇಕು ಯೋಚಿಸಬೇಕು ಅನ್ನೋ ಭಾವನೆ ಇವರಿಗಿರುತ್ತದೆ ಎರಡನೆಯದಾಗಿ ಎಡಬದಿಗೆ ಅಥವಾ ಬಲಬದಿಗೆ ತಿರುಗಿ ಕಾಲು ನೇರವಾಗಿರುವಂತೆ ಮಲಗುವವರು ಇವರು ಸಾಮಾಜಿಕವಾಗಿರಲು ಇಚ್ಛಿಸುವ ವ್ಯಕ್ತಿಗಳು ಇವರು ಎಲ್ಲರೊಂದಿಗೂ ಉತ್ತಮವಾಗಿರಲು ಬಯಸುವರು ಮತ್ತು ಯಾವುದೇ ಸನ್ನಿವೇಶದಲ್ಲೂ ಧೈರ್ಯವಾಗಿ ಇರುವವರು ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಅದಕ್ಕೆ ಪರಿಹಾರ ಕೊಡುವ ಸ್ವಭಾವದವರು ಮೂರನೆಯದಾಗಿ ನೇರವಾಗಿ ಮಲಗುವವರು ಇವರು ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವ ಆಸಕ್ತಿ ಹೊಂದಿದವರು ಇವರ ಕೆಲಸದಲ್ಲಿ ಯಾರು ಹಸ್ತಕ್ಷೇಪ ಮಾಡಬಾರದು ಅನ್ನೋದು ಇವರ ಮನೋಭಾವ ಅಲ್ಲದೆ ನಿಯತ್ತಾಗಿ ದುಡಿದು ಸಕಲ ಐಶ್ವರ್ಯ ಗಿಟ್ಟಿಸಿಕೊಳ್ಳುವ ಯೋಚನೆಯಲ್ಲೇ ಮುಳುಗಿರ್ತಾರೆ ಇವರು ಹೊಸ ಹೊಸ ಬಿಸ್ನೆಸ್ ಐಡಿಯಾಗಳನ್ನು ಯೋಚಿಸುವ ಜನರಾಗಿರ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ